ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಣ್ಣಿಗೆ ಅಗ್ನಿ. ಅಗ್ನಿಕಂಡಂತೆಯ ಹೊಸ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಬ್ರೇಕ್ ಡೌನ್ ಸ್ಲ್ಯಾಶ್ ಅನಲೈಸ್ ಮಾಡ್ತಾ ಇರೋದು ರಾಬರ್ಟ್ ಚಿತ್ರದ ಎಲ್ಲ ಪೋಸ್ಟರ್ ಮತ್ತು ಟೀಸರ್ನ. ಸೊ ಅಷ್ಟು ಟೀಸರು, ಪೋಸ್ಟರು, ಮೋಷನ್ ಪೋಸ್ಟರ್, ಇದರಲ್ಲೆಲ್ಲ ಏನು ಇನ್ಫಾರ್ಮೇಷನ್ ಅಡಗಿತ್ತು ಅದನ್ನೆಲ್ಲ ತೆಗೆದು ಒಂದು ರೇಂಜ್ಗೆ ಗ್ರೂಪ್ ಮಾಡಿ ನಿಮಗೆ ಕೊಡೋ ಪ್ರಯತ್ನ ಇದೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಯಾಕೆ ಅಂತಂದರೆ ನಿಮಗೆ ಕಾಣದೇ ಇರೋ, ಖಂಡಿತ ಕಾಣದೇ ಇರೋ ಒಂದು ಎರಡು ಇನ್ಫಾರ್ಮೇಷನ್ ನನಗೆ ಸಿಕ್ಕಿದೆ ಅಂತ. ಅದು ಯಾವುದು ಅಂತ ತಿಳ್ಕೋಬೇಕು ಅಂತಂದರೆ ದಯವಿಟ್ಟು ಕೊನೆ ತನಕ ಈ ವಿಡಿಯೋನ ನೋಡಿ. ಬನ್ನಿ ಬ್ರೇಕ್ ಡೌನ್ ಶುರು ಹಚ್ಕೋಣ. ಈ ಪೋಸ್ಟರಲ್ಲಿ ಕಾಣೋ ಮೊದಲನೇ ಡೀಟೇಲೇನೆ ಡಿ ಬಾಸ್ನ ಗಾಡಿ ನಂಬರ್ KA19 ಅಂತ, ಮಂಗಳೂರು ರಿಜಿಸ್ಟ್ರೇಷನ್ ಗಾಡಿ. ಆ್ಯಂಡ್ ಟೀಸರಲ್ಲಿ ಕೂಡ ಮಂಗಳೂರು ಪೋರ್ಟ್ನ ತೋರಿಸ್ತಾರೆ. ಕತೆ ಅಲ್ಲೇ ಸೆಟ್ ಆಗಿದೆ ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಇದಾದಮೇಲೆ ಇವ್ರಗೇನ್ಸು ಒಂದಷ್ಟು ಗಾಡಿಗಳು, ಟ್ರಕ್ಗಳು ನಿಂತಿವೆ. ವಿಲನ್ಸ್ ಅಂತ ಅಂದ್ಕೊಳ್ಳೋದಕ್ಕೆ ಜಾಸ್ತಿ ಬುದ್ಧಿವಂತಿಕೆ ಏನು ಬೇಡ. ಬಟ್ ಯಾರು ಅನ್ನೋ ಡೌಟ್ಗೆ ಒಂದು ರೇಂಜ್ಗೆ ಉತ್ತರ ಮೊದಲನೇ ಮೋಷನ್ ಪೋಸ್ಟರಲ್ಲಿ ಒಂದು ಲಾರಿ ಮೇಲೆ ಕಾಣುತ್ತೆ, ನಾನಾ ಟ್ರಾನ್ಸ್ಪೋರ್ಟ್ ಅಂತ ಇದೆ. ವಿಲನ್ಗೆ ಸೇರಿದ ಕಂಪನಿ ಇದಾಗಿರ್ಬೋದಾ? ಇದೇ ನಾನಾ ಟ್ರಾನ್ಸ್ಪೋರ್ಟ್ ಲಾರಿನ ಟೀಸರಲ್ಲಿ ಕೂಡ ನೋಡ್ಬೋದು ಫೈಟಿಂಗ್ ನಡೀಬೇಕಾದ್ರೆ. ಸೊ ಪಕ್ಕಾ ವಿಲನ್ನೇ. ಈ ಸಿನಿಮಾದಲ್ಲಿ ಬೈಕ್ ಮತ್ತು ಬೇರೆ ರೀತಿ ಗಾಡಿಗಳು ಒಂದು ಇಂಪಾರ್ಟೆಂಟ್ ರೋಲೇ ಪ್ಲೇ ಮಾಡುತ್ತೆ ಅಂತಂದರೆ ತಪ್ಪಾಗಲಾರದು. ಯಾಕಂತಂದರೆ ಟೀಸರ್ನ ಬ್ಯಾಕ್ಗ್ರೌಂಡಲ್ಲೂ ಟೈರ್ ಮಾರ್ಕ್ಸ್ ಎದ್ದು ಕಾಣ್ತಾ ಇತ್ತು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಸೀಕ್ವೆನ್ಸಲ್ಲೂ ಯಾವುದೋ ಒಂದು ರೀತಿ ಗಾಡಿ ಇದ್ದೇ ಇತ್ತು. ಇನ್ಫ್ಯಾಕ್ಟ್ ಹೊಸದಾಗಿ ರಿಲೀಸ್ ಆಗಿರೋ ಪೋಸ್ಟರ್ನ ಗಿಟಾರ್ ಒಳಗೂ ಮೆಕ್ಯಾನಿಕಲ್ ಪಾರ್ಟ್ಸೇ ಇದೆ. ನೀವು ಆ ಪಾರ್ಟ್ಸ್ನ ಟೀಸರ್ನ ಈ ಸೀಕ್ವೆನ್ಸಲ್ಲಿ ಕಾಣಿಸೋ ಪಾರ್ಟ್ಸ್ನ ಜೊತೆಗೆ ರಿಲೇಟ್ ಮಾಡ್ಕೋಬೋದು. ಡಿ ಬಾಸ್ ಅವರು ಒಂದು ಬೈಕರ್ಸ್ ಗ್ರೂಪ್ನ ಲೀಡ್ ಮಾಡ್ತಾ ಇರ್ಬೋದಾ ಅಥವಾ ಯಾರ್ದೋ ಅಗೇನ್ಸ್ಟ್ ಹೋಗ್ತಾ ಇರ್ಬೋದಾ ಅನ್ನೋ ಒಂದು ಡೌಟು ಈ ಸೀನಲ್ಲಿ ಬರುತ್ತೆ. ಎಲ್ಲದಕ್ಕಿಂತ ನಾವು ಇಗ್ನೋರ್ ಮಾಡಿರೋದು ಅಂತಂದರೆ ಇಲ್ಲಿ ವಿಲನ್ಸ್ನ ಕ್ಯಾರೆಕ್ಟರೈಸೇಷನ್ ಆ್ಯಂಡ್ ಪ್ರಾಪ್ಸ್. ವಿಲನ್ಗಳ ಆಯುಧಗಳು ಆ್ಯಂಡ್ ಮಾಸ್ಕ್ಗಳೇ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಸ್ಕ್ ಹಾಕಿದ್ದಾರೆ ಆ್ಯಂಡ್ ಗಾಡಿಗಳು ಕೂಡ ಚಿಂದಿಯಾಗಿ ಆಲ್ಟರ್ ಆಗಿದೆ. ಒಂದು ಸೆಕೆಂಡು ರಿವೈಂಡ್ ಮಾಡೇ ಇರಿ. ನಾನು ಗಾಡಿ ಹೈಲೈಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ಯಾರಿಗೋ ಮಾಸ್ಕ್ ಹಾಕಿ ಕಟ್ ಹಾಕಿರೋದು ಕಾಣಿಸ್ತು. ಓಕೆ, ಇವನ್ ಯಾಕೆ ಇಲ್ಲಿ ಕಟ್ ಹಾಕಿದ್ದಾರೆ ಅಂತ ಮತ್ತೆ ಇನ್ನೊಂದು ಸೀಕ್ವೆನ್ಸ್ನ ಜೂಮ್ ಮಾಡಿ ನೋಡಿದಾಗ ನಮ್ಮ ಡಿ ಬಾಸ್ ಗಾಡೀಲಿ ಹೋಗ್ತಿರೋದು ಈ 4 ಜನ ಇಲ್ಲಿದ್ದಾರಲ್ಲ ಇವರನ್ನು ಕಾಪಾಡೋದಕ್ಕೆ. ಸೊ ಈ 4 ಜನ ಯಾರು, ಇವ್ರನ್ನ ಯಾರು ಹಿಡಿದಿಟ್ಕೊಂಡ್ರು, ಯಾಕೆ ಹಿಡಿದಿಟ್ಕೊಂಡ್ರು ಅಂತ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಈಗ ಈ ಚಿತ್ರದ ಕತೆ ಏನಿರ್ಬೋದು ಅಂತ ಅನ್ನೋದಕ್ಕೆ ಕ್ಲೂ ಈ ಪೋಸ್ಟರಲ್ಲಿ ಸಿಗುತ್ತೆ. ಒಂದು ಮಗು ಕೈನ ಹಿಡ್ಕೊಂಡು ರಾವಣನ ವಿರುದ್ಧ ನಿಂತಿದ್ದಾರೆ. ಸೊ ಒಂದು ಮಗುನ ವಿಲನ್ನ ಕಪಿಮುಷ್ಟಿಯಿಂದ ಬಿಡಿಸೋ ಸ್ಟೋರಿ ಲೈನ್ ಇದ್ದರೂ ಇರ್ಬೋದು. ರಾಮನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಯುದ್ಧ ಮಾಡ್ತಿರೋ ಈ ಸೀನ್ ಕೂಡ ಅದೇ ಹೇಳ್ತಾ ಇದೆಯೋನೋ ಅನಿಸುತ್ತೆ. ಎರಡನೇ ಟೀಸರ್ನ ನೋಡಿದರೆ ರಾಮ ರಣಕಾಳೆಯನ್ನು ಊದಿದ ಮೇಲೆ ಹನುಮನ ಎಂಟ್ರಿ ಆಗುತ್ತೆ. ಸೊ ಯಾರೋ ತುಂಬ ಬೇಕಾಗಿರೋರಿಗೆ ಪ್ರಾಬ್ಲಮ್ ಆದಾಗ ಅವರ ಸಹಾಯಕ್ಕೆ ಡಿ ಬರ್ತಾರೆ ಅಂತ ಅನಿಸುತ್ತೆ. ಮೆಜಾರಿಟಿ ಆಫ್ ದ ಪೋಸ್ಟರ್ಗಳಲ್ಲಿ ನೀವು ಅರಿಶಿನ ಮತ್ತು ಕುಂಕುಮದ ಶೇಡ್ಸ್ನ ನೋಡ್ಬೋದು. ಇದು ಹನುಮ ಮತ್ತು ರಾಮನ ಕಾನ್ಸೆಪ್ಟ್ನ ಎತ್ತಿ ಹಿಡಿತಾ ಇದೆ. ಇಲ್ಲಿ ಹನುಮ ರಾವಣನ ವಿರುದ್ಧ ಹೋರಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೂ ಕೂಡ ಈ ಟೀಸರ್ನ ಸೀಕ್ವೆನ್ಸ್ಲಿ ಡಿನೇ ರಾವಣ ಅನ್ನೋ ಹಾಗೆ ತೋರಿಸಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ರಾಮ ರಾವಣ ಇರ್ತಾನೆ ಅನ್ನೋದನ್ನ ತೋರಿಸ್ತಾ ಇದ್ದಾರಾ ಅಥವಾ ಹನುಮ ಲಂಕೆಗೆ ನುಗ್ಗಿ ರಾವಣನ ಸದೆ ಬಡ್ದ ಅಂತ ತೋರಿಸ್ತಾ ಇದ್ದಾರಾ, ಸಿನಿಮಾಗಿನೇ ಕಾದು ನೋಡಬೇಕು. ಒಂದು ಕಡೆ ಹನುಮನ ಹೋಲೋ ರೋಲ್ ಆದರೆ ಚಿತ್ರದ ಹೆಸರೇ ರಾಬರ್ಟ್. ಸೊ ಇಲ್ಲಿ ಡಿದು ಡಬಲ್ ಶೇಡಾ ಡಬಲ್ ರೋಲಾ ಗೊತ್ತಾಗ್ತಾ ಇಲ್ಲ. ಲುಕ್ಕು, ಬಾಡಿ ಲ್ಯಾಂಗ್ವೇಜು, ಹೇರ್ ಸ್ಟೈಲು ಎಲ್ಲ ಬೇರೆಯೇ ಇದೆ. ತರುಣ್ ಅವರು ಯಾವುದೇ ಇನ್ಫಾರ್ಮೇಷನ್ನ ಬಿಟ್ಕೊಟ್ಟಿಲ್ಲ ಈ ವಿಷಯವಾಗಿ. ಸೊ ಇದು ನನ್ನ ಕಂಪ್ಲೀಟ್ ಬ್ರೇಕ್ ಡೌನು. ತರುಣ್ ಸುಧೀರ್ ಅವರು ಸಿಕ್ಕಾಪಡೆ ಸೇಫಾಗಿ ಆಟ ಆಡ್ತಾ ಇದ್ದಾರೆ, ಯಾವ ಇನ್ಫಾರ್ಮೇಷನು ಬಿಟ್ಕೊಡ್ದಲೆ. ನಾವು ಆದಷ್ಟು ಹುಡ್ಕೋ ಪ್ರಯತ್ನ ಮಾಡಿದ್ದೀನಿ. ನಿಮಗೇನಾದರೂ ಈ ಬ್ರೇಕ್ ಡೌನ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ. ಇಲ್ಲಿ ಫ್ರೀ ಅದು, ಹಾಗೆ ನೋಟಿಫಿಕೇಷನ್ ಬಟನ್ ಒತ್ತೋದು ಮಾತ್ರ ಮರಿಲೇಬಿಡಿ. ಧನ್ಯವಾದಗಳು ನೋಡಿದ್ದಕ್ಕೆ.